ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರಿಗೆ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಒಂದು ಪ್ರಮುಖವಾಗಿರುವಂಥ ಅಪ್ಡೇಟ್ ಇದೆ ರಾಜ್ಯ ಸರ್ಕಾರಿ ನೌಕರರಿಗೆ ರಿಗಾರ್ಡಿಂಗ್ ನಾಲ್ಕು ಪರ್ಸೆಂಟ್ ಡಿ ಎ ನಮಗೆಲ್ಲರೂ ಗೊತ್ತಿರುವ ಹಾಗೆ ನಾಲ್ಕು ಪರ್ಸೆಂಟ್ ಡಿ ಎಗಾಗಿ ಸರ್ಕಾರಿ ನೌಕರರು ತುಂಬ ದಿನಗಳಿಂದ ವೇಟ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಜನವರಿಯಲ್ಲಿ ನೀಡಬೇಕಾಗಿರುವಂಥ ಡಿ ಎ ಲೇಟ್ ಆಗಿದೆ ಸೊ ಇದಕ್ಕೆ ಕಾರಣಗಳೇನು ಎರಡು ಮೂರು ದಿನಗಳ ಹಿಂದೆ ರಾಜ್ಯ ಸರ್ಕಾರಿ ನೌಕರರ ಒಂದು ಸಂಘದ ಕಡೆಯಿಂದ ಒಂದು ಸ್ಪಷ್ಟನೆಯನ್ನು ನೀಡಲಾಗುತ್ತೆ ರಾಜ್ಯ ಚುನಾವಣಾ ಆಯುಕ್ತರು ಇದನ್ನು ಆಲ್ರೆಡಿ ಪಾಸ್ ಮಾಡಿದ್ದಾರೆ ಒಂದು ರಾಜ್ಯ ಸ್ಕ್ರೀನಿಂಗ್ ಕಮಿಟಿ ಕೂಡ ಇದನ್ನು ಪಾಸ್ ಮಾಡಿದೆ ಸೊ ಇವಾಗ ಫೈನಲ್ ಆಗಿ ಆ ಒಂದು ಆದೇಶ ಉಳಿದಿರುವಂಥದ್ದು ಕೇಂದ್ರ ಮುಖ್ಯ ಚುನಾವಣಾ ಆಯುಕ್ತರ ಹತ್ರ ಸೊ ಅವ್ರ ಕಡೆಯಿಂದ ಬಹುಶಃ ನಾಳೆ ಅಥವಾ ನಾಡಿದ್ದು ಇದಕ್ಕೆ ಒಂದು ಅನುಮೋದನೆಯನ್ನು ಸಿಕ್ಕ ಮೇಲೆ ಈ ಒಂದು ತಿಂಗಳ ಅಂದರೆ ಏಪ್ರಿಲ್ ತಿಂಗಳ ಸಂಬಳದಲ್ಲಿ ಇದನ್ನು ಸೇರಿಸ್ಬಿಟ್ಟು ಸರ್ಕಾರಿ ನೌಕರಿಗೆ ಡಿ ಎನ ನೀಡಲಾಗುವುದು ವಿತ್ ಸೆವೆಂಟೀನ್ ಪರ್ಸೆಂಟ್ ಆ ಅನ್ನೋ ಮಾತನ್ನು ಸಂಘದ ಕಡೆಯಿಂದ ತಿಳಿಸಲಾಗಿತ್ತು ಬಟ್ ಅದು ಯಾವುದೇ ರೀತಿಯಾಗಿ ಇಲ್ಲಿ ಇಂಪ್ಲಿಮೆಂಟ್ ಆಗ್ತಿರುವಂಥದ್ದು ಕಾಣಿಸ್ತಾ ಇಲ್ಲ ಅದು ಸಕ್ಸಸ್ಫುಲ್ ಆಗ್ತಿರುವಂಥದ್ದು ಕಾಣಿಸ್ತಾ ಇಲ್ಲ ಏನಕ್ಕಂದರೆ ಇವತ್ತು ಆಲ್ರೆಡಿ ಡೇಟ್ ಇಪ್ಪತ್ತು ಇದೆ ಬಟ್ ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಅಧಿಕೃತ ಆದೇಶ ಸಿಕ್ಕಿಲ್ಲ ಸೊ ಹಾಗಾದರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಯಾಕೆ ಈ ರೀತಿಯಾದಂತಹ ಇದೆ ಯಾವಾಗ ಪಾಸಿಬಲಿ ಡಿ ಎ ಸರ್ಕಾರಿ ನೌಕರರ ಅಕೌಂಟ್ಗೆ ಆ್ಯಕ್ಚುವಲ್ ಆಗಿ ಸೇರಬಹುದು ಅನ್ನೋದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳೋಣ ಈ ಒಂದು ಪೋಸ್ಟರ್ ಅಲ್ಲಿ ನೀವು ನೋಡ್ತಾ ಇರುವ ಹಾಗೆ ನಾಲ್ಕು ಪರ್ಸೆಂಟ್ ಎ ಯಾವಾಗ ಬರುವುದು ಮುಖ್ಯ ಚುನಾವಣಾ ಆಯುಕ್ತರಿಗೆ ಕಳುಹಿಸಿದ ಕಡತ ಯಾವಾಗ ಹಿಂದಿರುಗುವುದು ಅಂತ ಸಂಘ ಸಲ್ಲಿಸಿದ ಮನವಿ ಪತ್ರ ಏನಾಯಿತು ಅದು ಎಲ್ಲಿಗೆ ಬಂತು ಅಂತ ಕೇಳಾಗ್ತಾ ಇದೆ ಸೊ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಒಂದು ಸಂಘ ಯಾವಾಗ ಮನವಿ ಸಲ್ಲಿಸಿತು ಅಂತ ಒಂದು ಸ್ಲೈಡ್ ಇದೆ ಈ ಒಂದು ಸ್ಲೈಡ್ನ ಉದ್ದೇಶ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಎಲ್ಲ ಒಂದು ರಾಜ್ಯ ಸರ್ಕಾರಿ ನೌಕರರನ್ನು ರಿಪ್ರೆಸೆಂಟ್ ಮಾಡುವಂಥ ಸಂಘ ಮನವಿಯನ್ನು ಸಲ್ಲಿಸಿ ಹದಿನೇಳು ದಿನಗಳಾದರೂ ಕೂಡ ಸರ್ಕಾರ ಇಲ್ಲಿವರೆಗೂ ಯಾವುದೇ ರೀತಿಯಂಥ ಅಧಿಕೃತವಾದ ಆದೇಶ ಹೊರಡಿಸದೇ ಇರುವಂಥದ್ದು ತುಂಬ ವಿಪರ್ಯಾಸದ ಸಂಗತಿ ಕರ್ನಾಟಕದ ಸಮಸ್ತ ನೌಕರರನ್ನು ಈ ಒಂದು ಸಂಘ ರಿಪ್ರೆಸೆಂಟ್ ಮಾಡುತ್ತೆ ಈ ಒಂದು ಸಂಘದ ಕಡೆಯಿಂದ ಯಾವುದೇ ಒಂದು ಪತ್ರ ಬರೆದರೂ ಕೂಡ ಅದಕ್ಕೆ ವೇಟೇಜ್ ಅಂತ ಇರಬೇಕು ಅದಕ್ಕೆ ಒಂದು ನ್ಯಾಯ ಅದಕ್ಕೆ ಒಂದು ಹಿಮ್ಮತ್ ಅಂತ ಇರಬೇಕಾಗುತ್ತೆ ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಈ ಒಂದು ಪತ್ರವನ್ನು ಯಾವೊಂದು ಡೇಟಿಗೆ ಬರೆಯಲಾಗಿತ್ತು ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಇವತ್ತು ಡೇಟ್ ಎಷ್ಟಿದೆ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರಿದೆ ಸೊ ಟೋಟಲ್ ಆಗಿ ಹದಿನೇಳು ದಿನಗಳಾಯಿತು ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಸಿ ಎಸ್ ಷಡಕ್ಷರಿಯವರು ಈ ಒಂದು ಪತ್ರವನ್ನು ಬರೆದಿರುವಂಥದ್ದು ಬಟ್ ಇದಕ್ಕೆ ಇಲ್ಲಿವರೆಗೂ ಯಾವುದೇ ರೀತಿಯಂಥ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿಲ್ಲ ಅಥವಾ ಈ ಒಂದು ಡೇಟ್ಗೆ ನಾವು ನೀಡ್ತೀವಿ ಅಂತ ಅಫಿಷಿಯಲ್ ಆಗಿ ಒಂದು ಯಾವುದೇ ರೀತಿಯಂಥ ಕನ್ಫರ್ಮೇಷನ್ ಕೂಡ ಸಿಗದೇ ಇರುವಂಥದ್ದು ತುಂಬ ವಿಪರ್ಯಾಸದ ಸಂಗತಿಯಾಗಿದೆ ಸೊ ಇದಾದ ಮೇಲೆ ನೆಕ್ಸ್ಟ್ ಇನ್ನೊಂದು ಈ ಒಂದು ಪತ್ರವನ್ನು ನೀವು ನೋಡ್ತಾ ಇರುವಂಥದ್ದು ಅಫಿಷಿಯಲ್ ಪತ್ರವನ್ನು ಕೂಡ ಇಲ್ಲಿ ಅಟ್ಯಾಚ್ ಮಾಡಿದ್ದೀವಿ ನಾವು ದಿನಾಂಕ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರು ವಿಷಯ ನೋಡ್ತಿರುವಂಥದ್ದು ನೀವು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಅನ್ವಯವಾಗುವಂತೆ ಬಾಕಿ ತುಟ್ಟಿ ಭತ್ತೆ ನೀಡಿ ಅಂತ ಹೇಳಿದ್ದಾರೆ ಸೊ ಅದಾದ ಮೇಲೆ ಒಂದು ಹದಿನೈದು ಮೇಲೆ ರೀಸೆಂಟಾಗಿ ನಾಲ್ಕೈದು ದಿನಗಳ ಹಿಂದೆ ಒಂದು ಒಂದು ವಾಕ್ಯವನ್ನು ಅಥವಾ ಒಂದು ಸೆಂಟೆನ್ಸ್ನ ನೀಡಲಾಗುತ್ತೆ ನೌಕರರ ಸಂಘದ ಕಡೆಯಿಂದ ಸರ್ಕಾರಿ ನೌಕರರ ಗಮನಕ್ಕೆ ಡಿ ಎ ನೀಡೋಕೆ ಯಾಕೆ ವಿಳಂಬವಾಗುತ್ತಿದೆ ಯಾವಾಗ ಬರುವುದಂಥ ಒಂದು ಸಂಘ ಸ್ಪಷ್ಟನೆ ನೀಡುತ್ತೆ ಸೊ ಆ ಒಂದು ಸ್ಪಷ್ಟನೆಯನ್ನು ಕೂಡ ನೀವು ನೋಡಿ ಈ ಒಂದು ಸ್ಪಷ್ಟನೆ ಪ್ರಕಾರ ಇಲ್ಲಿವರೆಗೂ ಡಿ ಎ ಬರಬೇಕಾಗಿತ್ತು ಬಟ್ ಅದು ಕಾರಣಾಂತರಗಳಿಂದ ಬರ್ತಾ ಇಲ್ಲ ಇದರಲ್ಲಿ ಸರ್ಕಾರದ ವೈಫಲ್ಯತೆ ಖಂಡಿತವಾಗೂ ಕಾಣಿಸ್ತಾ ಇದೆ ಸೊ ನೀವು ನೋಡ್ತಾ ಇರುವಂಥದ್ದು ಇಲ್ಲಿ ಈ ಒಂದು ಪತ್ರದಲ್ಲಿ ರಾಜ್ಯ ಸರ್ಕಾರಿ ನೌಕರಿಗೆ ಬಾಕಿ ಇರುವ ತುಟ್ಟಿ ಭತ್ತೆ ಬಿಡುಗಡೆ ಸಂಬಂಧದ ಕಡತವು ಸರ್ಕಾರ ಹಾಗೂ ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರ ಸ್ಕ್ರೀನಿಂಗ್ ಕಮಿಟಿ ಅನುಮೋದನೆಯೊಂದಿಗೆ ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತರ ಮುಖಾಂತರ ಕೇಂದ್ರ ಚುನಾವಣಾ ಆಯುಕ್ತರ ಅನುಮೋದನೆಗೆ ಪ್ರಸ್ತಾವನೆಗೆ ರವಾನೆಯಾಗಿದೆ ಅಂತ ಬಹುಶಃ ನಾಳೆ ಅಥವಾ ನಾಡಿದ್ದು ಕೇಂದ್ರ ಚುನಾವಣಾ ಆಯೋಗವು ಅನುಮೋದನೆಯನ್ನು ನೀಡುವ ನಿರೀಕ್ಷೆಯನ್ನು ಹೊಂದಿದ್ದೇವೆ ಇದಾದ ನಂತರ ರಾಜ್ಯ ಸರ್ಕಾರದಿಂದ ಅಧಿಕೃತ ಆದೇಶವನ್ನು ಆರ್ಥಿಕ ಇಲಾಖೆ ಹೊರಡಿಸಲಿದೆ ಹಾಗೂ ಇದೇ ತಿಂಗಳ ವೇತನಕ್ಕೆ ಸಂಘವು ನಿರೀಕ್ಷಿಸಿರುವ ನಾಲ್ಕು ಪರ್ಸೆಂಟ್ ಡಿ ಎ ಮೊತ್ತವು ಸೇರಲಿದೆ ಎಂಬ ಅಂಶವನ್ನು ತಮ್ಮ ಗಮನಕ್ಕೆ ತರಬಯಸುತ್ತೇನೆ ಅಂತ ಹೇಳ್ತಾರೆ ಸೊ ಬೇಸಿಕಲಿ ಮುಂದಿನ ತಿಂಗಳಲ್ಲಿ ಮೇ ಹನ್ನೆರಡಕ್ಕೆ ಎಲೆಕ್ಷನ್ಸ್ ಬರ್ತಾ ಇದೆ ಉಳಿದಿರುವಂಥದ್ದು ಬರೀ ಹತ್ತರಿಂದ ಹನ್ನೆರಡು ದಿನಗಳ ಮುಂದೆ ಸೊ ಮೇ ತಿಂಗಳಲ್ಲಂತರೂ ಎಲೆಕ್ಷನ್ಸ್ ಇದೆ ಓಕೆ ಸೊ ಈ ಒಂದು ಹತ್ತು ದಿನಗಳಲ್ಲಿಯೇ ಸರ್ಕಾರ ಈ ಒಂದು ಡಿ ಎ ನೀಡಬೇಕು ಏನಕ್ಕಂದರೆ ಮುಂದೆ ಲೇಟ್ ಮತ್ತೆ ಹೊಸ ಸರ್ಕಾರ ಬರಬೇಕು ಅದರ ಒಂದು ಸರ್ಕಾರ ಘಟನೆ ಆಗಬೇಕು ಅದಾದಮೇಲೆ ಕ್ಯಾಬಿನೆಟ್ ಎಲ್ಲ ಆದಮೇಲೆ ತುಂಬ ಲೇಟಾಗಿಬಿಡುತ್ತೆ ಸೊ ಅದಕ್ಕಾಗಿ ಇಲ್ಲಿ ನಾವು ಸರ್ಕಾರಿ ನೌಕರರ ಸಂಘ ಸಂಘಕ್ಕೆ ಆ್ಯಸ್ ಗೌರ್ಮೆಂಟ್ ಎಂಪ್ಲಾಯೀಸ್ ಇಲ್ಲಿ ಮನವಿ ಮಾಡಿಕೊಳ್ತಾ ಇರುವಂಥದ್ದು ದಯವಿಟ್ಟು ಸರ್ಕಾರದ ಮೇಲೆ ಸ್ವಲ್ಪ ಪ್ರೆಷರ್ ಬಿಲ್ಡ್ ಮಾಡಬೇಕು ನೀವು ಅದನ್ನು ಫಾಲೋ ಅಪ್ ಮಾಡಬೇಕು ಎಲ್ಲಿಗೆ ಬಂತು ಈ ಒಂದು ವಿಚಾರ ಅಂತ ವಿಚಾರಿಸಿ ದಯವಿಟ್ಟು ನಾಲ್ಕು ಪರ್ಸೆಂಟ್ ಡಿ ಎ ಇದೇ ಒಂದು ಎಪ್ರಿಲ್ ತಿಂಗಳ ಸಂಬಳದಲ್ಲಿ ಸೇರಿಬಿಟ್ಟು ಬರುವಂತೆ ಮಾಡಬೇಕು ಅಂತ ಸಮಸ್ತ ನಾಡಿನ ಸರ್ಕಾರಿ ನೌಕರರ ಪರವಾಗಿ ಇಲ್ಲಿ ನಾವು ಕೇಳಿಕೊಳ್ತಿದ್ದೇವೆ ಸೊ ನಿಮಗೇನು ಅನ್ಸುತ್ತೆ ಯಾಕೆ ಡಿಲೇ ಆಗ್ತಾ ಇದೆ ಅಂತ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ